ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಶಾಲೆಗಳಲ್ಲಿ ಬಿಸಿ ಊಟ ತಯಾರಿಸುವ ಕಾರ್ಯಕರ್ತರು ಸಿಪಿಎಂ ಪಕ್ಷದ ಅಧ್ಯಕ್ಷರಾದ ಈರಣ್ಣ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಬಿಸಿ ಊಟದ ತಾಲೂಕು ಆಡಳಿತ ಅಧಿಕಾರಿ ಆಂಜನೇಯಲು ಮನವಿ ಪತ್ರ ಸಲ್ಲಿಸಿ ಬೇಯಿಸಿದ ಒಂದು ಮೊಟ್ಟೆ ಸುಲಿಯಲು 30 ಪೈಸದಂತೆ ಹಣವನ್ನು ಕಾರ್ಯಕರ್ತರಿಗೆ ಮಂಜೂರು ಮಾಡಿಸಬೇಕು ಮತ್ತು ಪ್ರತಿ ತಿಂಗಳು ಇವರಿಗೆ ಸಂಬಳವನ್ನು ಕೊಡಬೇಕು ಎಂದು ತಿಳಿಸಿದರು. ನಮ್ಮ ಬಿಸಿ ಊಟದ ಕಾರ್ಯಕರ್ತರಿಗೆ ತಿಂಗಳಿಗೆ 6,000 ರೂ ವೇತನ ಕೊಡಬೇಕು ಮತ್ತು ಬಿಸಿ ಊಟ ತಯಾರಿಸುವಾಗ ಸಿಲಿಂಡರ್ನಿಂದ ಅನಾಹುತಕವಾಗಿ ಒಳಗಾದ ಮಹಿಳೆಯರಿಗೆ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡಬೇಕು ಮತ್ತು ಇನ್ಶೂರೆನ್ಸ್ ಸೌಲಭ್ಯ ಕಲ್ಪಿಸಬೇಕು ಎಂದು ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದಲ್ಲದೆ ಇದರ ಕುರಿತು ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದರು. ವರದಿಗಾರರು ತಿಪ್ಪೇಸ್ವಾಮಿ, ಎ ಟು ಜೆಡ್ ನ್ಯೂಸ್, ಕೂಡ್ಲಿಗಿ ತಾಲೂಕು. ಸಂಬಂಧಪಟ್ಟ ಸಚಿವರು ಮುಖ್ಯಮಂತ್ರಿಯವರಿಗೆ ಗಮನಕ್ಕೆ ತರಬೇಕು ಮತ್ತು ಸದನದಲ್ಲಿ ಬಜೆಟ್ ಪೂರ್ವಭಾವಿಯಲ್ಲಿ ನೀವು ಅವ್ರ ಗಮನಕ್ಕೆ ಒತ್ತಡ ತರಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ವಿನಂತಿಸಿಕೊಳ್ತದೆ. ಇದು ಯಾವುದೇ ಮನವಿಯಲ್ಲ, ನಮ್ಮ ಕಳೆಯ ಮಹಿಳೆಯರ ಇಲ್ಲೆಲ್ಲ ಕೆಲಸ ಮಾಡುವವರು ವಿಧಿವೆಯರು ಮತ್ತು ದೇವದಾಸಿಯರು ಮತ್ತು ದುರ್ಗತಿಕರು ಬಡವರೆಲ್ಲ ಅಲ್ಲಿ ಕೆಲಸ ಮಾಡ್ತಿರೋದು. ಟೋಟಲ್ ಕೊಟ್ಟೂರು ಕೂಡ್ಲಿಗೆ ತಾಲೂಕು 900 ಜನ ಬಿಸೂಟ ಕಾರ್ಯಕರ್ತರಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಪರವಾಗಿ ಮಾತಾಡಬೇಕಂತೇಳಿ ಇಡೀ ನಮ್ಮ ತಾಲೂಕಿನ ಕೆಲವು ಲೀಡರ್ಗಳು ಇವತ್ತು ಬಂದಿದ್ದೀವಿ. ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುಜಾತಮ್ಮ ಮತ್ತು ತಿಪ್ಪತ್ತು ಉಪಾಧ್ಯಕ್ಷ ಅವ್ರು ಮನವಿ ಕೊಡಬೇಕಂತೇಳಿ ಅವರಿಗೆ ಕೇಳಿಕೊಳ್ಳಿ. ಹೊಸ 2024 ಹಾರ್ದಿಕ ಶುಭಾಶಯಗಳು. ನಾನು ಈಗ ಸುಮಾರು 6 ತಿಂಗಳಿಂದ, ಈಗ 7 ತಿಂಗಳಾಯಿತು ಶಾಸಕರಾದಾಗಲಿಂದ, ನಾನು ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳ ಸ್ವಾಮ್ಯದ ಇಲಾಖೆಗಳು ಮಾತ್ರ ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಶಾಲೆ ಬಂತು, ಅಂಗನವಾಡಿ ಬಂತು, ಪ್ರತಿಯೊಂದು ಕೋಣೆ ಬಂತು, ಶೌಚಾಲಯ, ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ನಾನು ಭೇಟಿ ಮಾಡ್ತಾ ಬಂದೆ. ಅಲ್ಲಿ ಪ್ರತಿಯೊಂದು ಅಡುಗೆ ಕೋಣೆಗೂ ಅವ್ರನ್ನ ಅವರ ಆರೋಗ್ಯ ವಿಚಾರಿಸಿ, ಆಯಿತಾ, ಅವರ ಸಮಸ್ಯೆಗಳು ವಿಚಾರಿಸಿ, ಮತ್ತು ನಿಮಗೆ ಸೌಲಭ್ಯ ಬರ್ತದೆ, ನೀವು ಹೆಂಗೆ ಕೆಲಸ ಮಾಡ್ತೀರಾ, ನಿಮ್ಮ ಆರೋಗ್ಯ ಏನು, ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಾ ಅಂತೇಳಿ ನಾನು ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲ ಇದ್ರ ಬಗ್ಗೆ ಆಗಲೇ ನಾನು ಮಾಹಿತಿ ಖುದ್ದಾಗಿ ನಾನೇ ಮಾತಾಡಿಸ್ಬಿಟ್ಟು ಮಾಹಿತಿ ಪಡ್ಕೊಂಡಿದ್ದೀನಿ. ಖಂಡಿತ ವೈಯಕ್ತಿಕವಾಗಿ ಹೇಳೋದಾದರೆ 3,600-700 ರೂಪಾಯಿ ಈಗಿನ ಕಾಲದಲ್ಲಿ ಖಂಡಿತ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ. ನಮ್ಮ ಹೌದು, ಖಂಡಿತ ಖಂಡಿತ ಈಗಾಗಲೇ ನಮ್ಮ ಸರ್ಕಾರವೇ ಈಗಾಗಲೇ 6,000 ಅಂತ ಘೋಷಣೆ ಮಾಡಿದೆ ಅಂತೇಳಿ ಖಂಡಿತ ನಮ್ಮ ಊರಣ್ಣವ್ರು ಹೇಳ್ದಂಗೆ ಖಂಡಿತ ಇದೆ. ನಾನು ವೈಯಕ್ತಿಕವಾಗಿ ನಮ್ಮದೆಲ್ಲ ಲೀಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ನಮ್ಮ ತಾಲೂಕಿಂದ ಏನೇನು ಅನುದಾನ ಬೇಕಿದೆ, ಬಜೆಟ್ನಲ್ಲಿ ಏನು ನಾವು ನಮ್ಮ ಪಾಲು ಪಡಿಬೇಕಂತೇಳಿ ನಾನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಈ ಪಾಯಿಂಟ್ ಕೂಡ ಸೇರಿಸ್ಕೊಂಡು ಖಂಡಿತ ಇಡೀ ರಾಜ್ಯದಲ್ಲಿರುವ ಅಡುಗೆ ಸಹಾಯಕ ಪರವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಅಡುಗೆ ಸಹಾಯಕರ ಪರವಾಗಿ ನಾನು ಖಂಡಿತ ಮುಖ್ಯಮಂತ್ರಿಯವರಿಗೆ ಮನವಿ ಮತ್ತು ಒತ್ತಾಯ ಕೂಡ ಮಾಡ್ತೀನಿ. ಒತ್ತಡ ಏರಿ ಏನಾದರೂ ಕೆಲಸ ಆಗಂಥ ವ್ಯವಸ್ಥೆ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀನಿ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.